रस्ते सरियागी इद्रे ओडाडलिक्के जनरिगे कूड ओंद कडेयिंद अनुकूल आगुत्ते अदु सामान्य विषय याके ई मातन्न हेळ्ता इद्दीवि अंतंद्रे मक्कळु शाला वाहनक्कू जाग कोडदेने रस्तेयल्लि वाहनगळन्न निल्लिस्ता इद्दारे इदु तुमकूरु नगरदल्लि कंडुबंदंतह दृश्यगळु एल्लि इदु अंतीरा ई कुरितंते ब्रेकिंग बर्ता इदे नोडि ಮಕ್ಕಳು ಶಾಲಾ ವಾಹನಕ್ಕೂ ಕೂಡ ಜಾಗನೆ ಕೊಡ್ತಾ ಇಲ್ಲ ಹೋಗಲಿಕ್ಕೆ ಯಾಕಂದ್ರೆ ಇಲ್ಲಿ ರಸ್ತೆಗಳಲ್ಲಿ ವಾಹನಗಳನ್ನ ನಿಲ್ಲಿಸಿಬಿಟ್ರೆ ಓಡಾಡೋರಿಗೆ ತೊಂದರೆ ಆಗುತ್ತೆ ವಾಹನ ಸವಾರರಿಗೆ ತೊಂದರೆ ಆಗುತ್ತೆ ಹಾಗೆ ಶಾಲಾ ವಾಹನಗಳು ಕೂಡ ಆ ಜಾಗದಲ್ಲಿ ಸಾಕಷ್ಟು ಓಡಾಡ್ತಾ ಇರ್ತವೆ ಇನ್ನು ರಸ್ತೆಯಲ್ಲೇ ವಾಹನಗಳನ್ನ ನಿಲ್ಲಿಸಿದ್ರೆ ಹೇಗೆ ಪಾಸ್ ಆಗಬೇಕು ಮುಂದೆ ಹೋಗುವಂತ ಅಲ್ಲಿ ಏನು ವಾಹನ ಸವಾರರು ಇರ್ತಾರೆ ಅಲ್ಲಿ ಹೇಗೆ ಅವರು ಹೋಗಬೇಕು ಅನ್ನೋದು ಇಲ್ಲಿ ನಮಗೆ ಅನಿಸ್ತಾ ಇದೆ ಈ ಒಂದು ದೃಶ್ಯವನ್ನ ನಾವು ಗಮನಿಸಿದಾಗ ನಾವು ಬಿಡಿಸಾಗಿ ಹೇಳ್ತೀವಿ ಈಗ ಅದೇ ತರ ದೃಶ್ಯಗಳನ್ನ ನಾವು ಈಗ ತೋರಿಸ್ತಾ ಹೋಗ್ತೀವಿ ಇಲ್ಲಿ ದಿನನಿತ್ಯಲೂ ಕೂಡ ಅಲ್ಲಿರುವಂತ ನಿವಾಸಿಗಳು ಒಂದ ರೀತಿಯಾಗಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಯಾಕಂದ್ರೆ ರಸ್ತೆಯಲ್ಲಿ ಓಡಾಡಲಿಕ್ಕೆ ಸರಿಯಾಗಿ ಜಾಗ ಇತ್ತು ಅಂತಂದ್ರೆ ವಾಹನ ಸವಾರರಿಗೂ ಕೂಡ ಅನುಕೂಲ ಆಗುತ್ತೆ ಪಾದಚಾರಿಗಳಿಗೂ ಕೂಡ ಅನುಕೂಲ ಆಗುತ್ತೆ ಹಾಗೆ ಒಂದೊಂದು ದೊಡ್ಡ ದೊಡ್ಡ ವೆಹಿಕಲ್ಗಳು ಓಡಾಡ್ತಿರ್ತವೆ ಅದು ಎಲ್ಲದಕ್ಕೂ ಕೂಡ ಇಲ್ಲಿ ಒಂದ ಕಡೆಯಿಂದ ಅನುಕೂಲ ಆಗುತ್ತೆ ಆದರೆ ರಸ್ತೆನೇ ಇಲ್ಲಿ ಇಲ್ಲ ಅಂತಂದಾಗ ಹೇಗೆ ಓಡಾಡಕ್ಕೆ ಸಾಧ್ಯ ಆಗುತ್ತೆ ಸಂಚಾರಕ್ಕೆ ಸಂಕಟವಾಗಿರುವ ಸಾನಿಯಾ ಸ್ಟೀಲ್ ರಸ್ತೆ ಈ ರಸ್ತೆ ಯಾವುದು ಅಂತಂದ್ರೆ ಸಾನಿಯಾ ಸ್ಟೀಲ್ ರಸ್ತೆ ಅಂತ ಹೇಳಲಾಗ್ತಿದೆ ಇದು ತುಮಕೂರು ನಗರದ 8ನೇ ವಾರ್ಡ್ ನಲ್ಲಿ ಇರುವ ರಸ್ತೆ ಇದು ಗ್ಯಾರೇಜ್ ಗಳದ್ದೇ ಇಲ್ಲಿ ದರ್ಬಾರ್ ಎದ್ದು ಕಾಣ್ತಾ ಇದೆ ಯಾಕಂದ್ರೆ ನೋಡಿ ಈ ಗ್ಯಾರೇಜ್ ಅಲ್ಲಿ ಏನಿವೆಲ್ಲ ಹಾಳಾಗಿರುವಂತಹ ವಾಹನಗಳು ಏನಿದಾವೆ ಇಲ್ಲಿ ವೆಹಿಕಲ್ ಗಳು ಅವೆಲ್ಲವನ್ನ ರಸ್ತೆಯಲ್ಲಿ ನಿಲ್ಲಿಸಿದಾಗ ಹೇಗೆ ಅಲ್ಲಿ ಪಾಸ್ ಆಗ್ತವೆ ಗಾಡಿಗಳು ತುಂಬಾ ಒಂದು ಅಗಲವಾದಂತ ರಸ್ತೆ ಇದ್ದಾಗ ಮಾತ್ರ ಅಲ್ಲಿ ಓಡಾಡ್ಲಿಕ್ಕೆ ತೊಂದರೆ ಆಗಲ್ಲ ಇದು ಒಂದು ಇಕ್ಕಟ್ ಆಗಿದೆ ಇಲ್ಲಿ ದೃಶ್ಯವನ್ನ ನೋಡ್ತಾ ಇರಿ ಎಲ್ಲಾ ಕಡೆಗೂ ಕೂಡ ಪಾರ್ಕಿಂಗ್ ಅಲ್ಲಿ ಇಲ್ಲ ಆದ್ರೂ ಕೂಡ ಪಾರ್ಕಿಂಗ್ ತರ ಅಲ್ಲಿ ಎಲ್ಲಾ ಕಡೆಗೆ ವಾಹನಗಳನ್ನ ನಿಲ್ಲಿಸಿದ್ದಾರೆ ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಕೆಟ್ಟ ವಾಹನಗಳನ್ನ ನಿಲ್ಲಿಸಿದ್ದಾರೆ ಗ್ಯಾರೇಜ್ ಮಾಲೀಕರು ವಾಹನಗಳನ್ನ ನಿಲ್ಲಿಸಿದ್ದರಿಂದ ಸಂಚಾರಕ್ಕೆ ಕೂಡ ಅಲ್ಲಿ ಅನುವು ಮಾಡಿಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸಂಕಟ ಉಂಟಾಗ್ತಿದೆ ಅಂತ ಅಲ್ಲಿರುವ ನಿವಾಸಿಗಳು ತಮ್ಮ ಗೋಳನ್ನ ಇಲ್ಲಿ ಅಮೋಕ್ ಟಿವಿ ಮುಂದೆ ಹೇಳ್ಕೊಂಡಿದ್ದಾರೆ ನೋಡಿ ನಾವು ನೋಡ್ತಾ ಇದ್ದೀವಿ ಬಹಳ ದೊಡ್ಡದು ಕಾಣಿಸ್ತಾ ಇದೆ ರಸ್ತೆ ಏನೋ ದೊಡ್ಡದಾಗಿದೆ ಆದ್ರೆ ಎಲ್ಲಾ ಕಡೆಗೂ ಕೂಡ ವಾಹನಗಳು ನಿಲ್ಲಿಸಿದಾಗ ಹೇಗೆ ಓಡಾಡ್ತಾರೆ ಇನ್ನ ಬಹಳ ಸಲೀಸಾಗಿ ಅಂತಂದ್ರೆ ಈ ಟೂ ವೀಲರ್ಗಳು ಹಾಗೆ ಸೈಕಲ್ಗಳು ಈ ರೀತಿ ಪಾಸ್ ಆಗ್ಬೋದು ಇನ್ನು ಗೂಡ್ಸ್ ವಾಹನಗಳು ಲಾರಿಗಳು ಬರ್ತಿರ್ತವೆ ನೋಡಿ ದೃಶ್ಯದಲ್ಲಿ ಗಮನಿಸಿ ಬಹಳ ಕೇರ್ಫುಲ್ ಆಗಿ ಅಂದ್ರೆ ಜಾಗರೂಕತೆಯಿಂದ ಈ ಸ್ಪಾಟ್ ಅಲ್ಲಿ ಬಂದು ಓಡಿಸಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಇದು ಅಗಲವಾಗಿ ಇರುವಂತ ರಸ್ತೆಯಲ್ಲಿ ಎಲ್ಲಾ ಕಡೆಗೂ ಕೂಡ ಕೆಟ್ಟ ವಾಹನಗಳನ್ನ ಇಲ್ಲಿ ನಿಲ್ಲಿಸಿದ್ದಾರೆ ಗ್ಯಾರೇಜ್ ಮಾಲೀಕರು ಅವರಿಗೆ ಒಂದು ಸೂಕ್ತವಾದಂತಹ ಜಾಗವನ್ನ ಅಲ್ಲಿ ಮಾಡ್ಕೊಳ್ಬೇಕಾಗಿತ್ತು ಆದ್ರೆ ಸುಮ್ಮನೆ ರಸ್ತೆ ಇದೆ ಅಂತ ಎಲ್ಲಾ ಕಡೆಗೂ ಹಾಕ್ಬಿಟ್ಟಿದ್ದಾರೆ ಇದರಿಂದಾಗಿ ಅಲ್ಲಿ ಓಡಾಡೋಗ್ಲಿಕ್ಕೆ ಕೂಡ ತೊಂದರೆ ಆಗ್ತಾ ಇದೆ ಇನ್ನು ಈ ರಸ್ತೆ ಹೀಗೆ ಫುಲ್ ತುಂಬಿಕೊಂಡು ಹೋಗಿದೆ ವಾಹನಗಳನ್ನ ನಿಲ್ಲಿಸಿದ್ದಾರೆ ಅಂತ ಇನ್ನು ಶಾಲೆಗೆ ಮಕ್ಕಳು ಕೂಡ ಹೋಗ್ತಾ ಇರ್ತಾರೆ ಶಾಲಾ ವಾಹನಗಳು ಕೂಡ ಓಡಾಡ್ತಾ ಇರ್ತವೆ ಈ ಒಂದು ಇಕ್ಕಟ್ಟಾದಂತಹ ರಸ್ತೆಯನ್ನ ನೋಡಿ ಮುಂದೆ ಹೋಗಿ ಮತ್ತೆ ರಿಟರ್ನ್ ನಮ್ಗೆ ಬರ್ಲಿಕ್ಕೆ ತೊಂದರೆ ಆಗುತ್ತೆ ಅಂತ ಅಲ್ಲೇ ಎಲ್ಲೋ ಮೇನ್ ರೋಡ್ ಅಲ್ಲೇ ನಿಲ್ಸ್ಬಿಡ್ತಾರೆ ಮಕ್ಕಳಿಗೆ ಅಲ್ಲಿಂದ ಮತ್ತೆ ಮಕ್ಕಳು ತಮ್ಮ ಮನೆಗಳಿಗೆ ನಡ್ಕೊಂಡು ಹೋಗ್ಬೇಕು ಇಂಥ ಪರಿಸ್ಥಿತಿಗಳು ಇಲ್ಲಿ ನಿರ್ಮಾಣ ಆಗಿದ್ದಾವೆ ಇದರ ಬಗ್ಗೆ ಇಲ್ಲಿ ನಿವಾಸಿಗಳು ಕೂಡ ಮಾತಾಡಿದ್ದಾರೆ ಅಮೋಕ್ ಟಿವಿ ಮುಂದೆ ಬನ್ನಿ ಕೇಳೋಣ ಎಂಟನೇ ವಾರ್ಡಿನ ಕೌನ್ಸಿಲರಿಗೆ ತಮ್ಮಲ್ಲಿ ಒಂದು ವಿನಂತಿ ಈ ರೋಡಲ್ಲಿ ಗ್ಯಾರೇಜು ಜಾಸ್ತಿಯಾಗಿ ಅದನ್ನು ಯಾರೂ ರೆಸ್ಪಾನ್ಸ್ ತಾಂತಿಲ್ಲ ಅದಕ್ಕೋಸ್ಕರ ನಿಮ್ಮ ಕಡೆಯಿಂದ ಈ ವಾರ್ಡ್ಗೆ ಈ ಗ್ಯಾರೇಜಿನ ಪರ್ಮಿಷನ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ಈ ರೋಡಲ್ಲಿ ಸ್ಕೂಲಿನ ಮಕ್ಕಳು ಬಸ್ ಬರ್ತಿದೆ ಅದನ್ನು ಸ್ಕೂಲಿನ ಮಕ್ಕಳು ಬಸ್ಸು ಬಂದಾಗ ಗ್ಯಾರೇಜು
ಇಲ್ಲಿ ಪೂರ್ತಿ ಜಾಮ್ ಆಗ್ತಿದೆ ಬಂದ ಇದನ್ನ ಸರಿಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ शाल मकल बंदा मेन रोड अल निबिड़े ना मत अल्ली क्यारी मू मन तक कर्क बरबू अल साकु हूर इतारू हेण मकलना चुड़ातर आ स्पाट आगे निर्माण आगे संबंध पटते ना पोलिस मनवियना रस्ते वाहन निर्देश बेरे कड़े स्थला या ಸಣ್ಣ ಪುಟ್ಟ ರಸ್ತೆಗಳಲ್ಲೇ ಹೀಗೆ ವಾಹನಗಳನ್ನು ಇಲ್ಲಿ ನಿಲ್ಲಿಸ್ಕೊಂಡು ನಿಂತ್ರೆ ತೊಂದರೆ ಆಗುತ್ತೆ ನಾವು ಮತ್ತೆ ಮನೆಯಿಂದ ಮಕ್ಕಳನ್ನ ಕರ್ಕೊಂಡು ಬರಕ್ಕೆ ಹೋಗಬೇಕು ಹಾಗೆ ಬಾಯಿಗೆ ಬಾದಾಗೆ ಬಂದಂಗೆ ಕೂಡ ಇಲ್ಲಿ ಮಾತಾಡ್ತಾರೆ ಮಾಲೀಕರು ಏನಾದರೂ ಸ್ವಲ್ಪ ಗಾಡಿ ಆ ಕಡೆಗೆ ಪಾಸ್ ಮಾಡಿ ಅಂತ ಅಂದ್ರೂನು ಕೂಡ ಏನಾದರೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಪೊಲೀಸರು ಈ ಒಂದು ವಾರ್ಡ್ ಗೆ ಸ್ವಲ್ಪ ಗಮನ ಇಡಬೇಕು ಯಾಕಂದ್ರೆ ಬಹಳಷ್ಟು ಜನ ಓಡಾಡುವಂತ ಜಾಗ ಕೂಡ ಇರುತ್ತೆ ಒಂದು ಮನವಿಯನ್ನ ಕೂಡ ಅಲ್ಲಿ ಮಾಡ್ಕೊಂಡಿದ್ದಾರೆ ಸ್ಥಳೀಯ ನಿವಾಸಿಗಳು ಯಾಕಂದ್ರೆ ಒಂದು ದಿನ ಎರಡು ದಿನದ ಕಥೆ ಅಲ್ಲ ಇದು ಪ್ರತಿನಿತ್ಯ ಹೀಗೆ ಎಡಬದಿ ಮತ್ತು ಬಲಬದಿಯಲ್ಲಿ ಕೂಡ ವಾಹನಗಳು ಹೀಗೆ ನಿಲ್ಲಿಸಿದ್ರೆ ಮಧ್ಯದಲ್ಲಿ ಏನು ಸ್ವಲ್ಪ ಗ್ಯಾಪ್ ಸಿಗುತ್ತಲ್ಲ ಅದರಲ್ಲೇನೆ ಹೋಗಬೇಕು ಯಾಕಂದ್ರೆ ಬಹಳ ಜಾಗರೂಕತೆಯಿಂದ ಹೋಗಬೇಕಾಗುತ್ತೆ ಯಾಕಂದ್ರೆ ಆ ಕಡೆಯಿಂದನೂ ವೆಹಿಕಲ್ಗಳು ಬರ್ತಾ ಇರ್ತವೆ ಮತ್ತೊಂದು ಕಡೆ ಆಪೋಸಿಟ್ ವೇಲೂ ಕೂಡ ವೆಹಿಕಲ್ಗಳು ಬರ್ತಾ ಇರ್ತವೆ ಇದರಿಂದ ತೊಂದರೆ ಉಂಟಾಗುತ್ತೆ ಇದೇನಿಗ ರಸ್ತೆಯಲ್ಲಿ ನಿಲ್ಲಿಸಿದ್ದಾರಲ್ಲ ಗಾಡಿ ಇವೆಲ್ಲ ವೇಸ್ಟ್ ಗಾಡಿಗಳು ಇವನ್ನೆಲ್ಲ ಯಾಕೆ ರಸ್ತೆಯಲ್ಲಿ ತಂದು ನಿಲ್ಲಿಸಬೇಕು ಅನ್ನುವಂತ ಪ್ರಶ್ನೆ ಇಲ್ಲಿ ಇದರಿಂದ ಓಡಾಡಲಿಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ನಮ್ಮ ಮಕ್ಕಳು ಸರಿಯಾಗಿ ನಮ್ಮ ಮನೆಯ ಮುಂದೆನೇ ಬಂದು ಇಳ್ಕೋಬೇಕು ಶಾಲೆಯಿಂದ ಅಂತ ಒಂದು ಪರಿಸ್ಥಿತಿನೂ ಕೂಡ ಇಲ್ಲಿ ನಿರ್ಮಾಣ ಆಗ್ತಿಲ್ಲ ಯಾಕಂದ್ರೆ ಮೇನ್ ರೋಡ್ ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ ಶಾಲಾ ವಾಹನಗಳು ಯಾಕೆ ಅಂತಂದ್ರೆ ಈ ರೀತಿಯಾಗಿ ಅಚ್ಚುಕಟ್ಟಾಗಿ ಇಲ್ಲ ಇದು ರಸ್ತೆ ಒಂದು ಇಕ್ಕಟ್ಟಾದಂತ ರಸ್ತೆಯಲ್ಲಿ ವಾಹನವನ್ನ ಬಂದಾಗ ಮತ್ತೆ ಅವರು ರಿಟರ್ನ್ ಅದನ್ನ ರಿವರ್ಸ್ ಅನ್ನು ತೆಗೆದುಕೊಂಡು ಮತ್ತೆ ಹೋಗಬೇಕು ಯಾಕೆ ಇದು ಡಬಲ್ ಡಬಲ್ ಕೆಲಸ ಮಾಡಬೇಕು ಅಂತ ಅವರಿಗೂ ಒಂದ ಕಡೆಯಿಂದ ಅವರು ಯೋಚನೆ ಆಗಿರುತ್ತೆ ಇದರಿಂದ ನಮಗೂ ಕೂಡ ತೊಂದರೆ ಆಗುತ್ತೆ ನಮ್ಮ ಮಕ್ಕಳಿಗೂ ಕೂಡ ತೊಂದರೆ ಆಗುತ್ತೆ ಈ ಕಾರಣದಿಂದಾಗಿ ಕೆಟ್ಟ ವಾಹನಗಳನ್ನ ಈ ರಸ್ತೆಯಲ್ಲಿ ನಿಲ್ಲಿಸಬಾರದು ಇವುಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ರೆ ಓಡಾಡಲಿಕ್ಕೆ ಒಂದ ಕಡೆಯಿಂದ ಅನುಕೂಲ ಆಗುತ್ತೆ ಅನ್ನುವಂತ ದೃಷ್ಟಿಯಲ್ಲಿ ನಿವಾಸಿಗಳು ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ।